टाइम आयतु बा पार्वती बेग बाम निज्वागलू देवते तरह कांटी दिया नोड़ता निंतुबिट्रे बन्नी लेट आगुत्ते ರೇಜರ್ ಮಾರ್ಕೋ ಬೇಡ ಗೊಂಬೆ ನೋಡು ಪ್ರತಿಯೊಂದು ತಂದೆ ತಾಯಿಗೂ ಇಂತ ಒಂದು ದಿವಸಕ್ಕೆ ಕಾಯ್ತಾ ಇರ್ತಾರೆ ನಾನು ನಿಮ್ಮ ಅಮ್ಮನೋ ಹಾಗೆ ಕಾಯ್ತಾ ಇದ್ದೆ ಅದು ಅಲ್ಲದೆ ನೀನು ನಮಗೆ ಒಬ್ಬಳೇ ಮಗಳು ಇಂತ ಅವಕಾಶ ನಮಗೆ ಇದೊಂದೇ ಸಲ ಸಿಕ್ಕೋದು ಪ್ಲೀಸ್ ಪಾ ಚಿನ್ನು ನನ್ನ ಎಂಗೇಜ್ಮೆಂಟ್ ದಿಸ ನನ್ನ ಜೊತೆನೇ ಇರ್ತಾಳೆ ನಾನು ಎಲ್ಲಾ ಫ್ರೆಂಡ್ಸ್ ಗಳನ್ನ ಪರಿಚಯ ಮಾಡಿಸ್ಕೊಳ್ಳಬಹುದು ಅಂತ ಅನ್ಕೊಂಡಿದ್ದೆ ದಿಸ್ ಇಸ್ ಕಾಲ್ಡ್ ಕೋಇನ್ಸಿಡೆನ್ಸ್ ಕಾಕತಾಳಿ ಅಂದ್ರೆ ಇದೆ ಅದರಿಂದ ಕೆಲವರಿಗೆ ಸಂತೋಷ ಆಗುತ್ತೆ ಕೆಲವರು ದುಃಖ ಆಗುತ್ತೆ ಯು ಕ್ಯಾನ್ ಡು ಎನಿಥಿಂಗ್ ಏನು ಮಾಡಕ ಆಗಲ್ಲ ಇಲ್ಲ ಪಾಪ ನನಗೆ ತುಂಬಾ ಕಷ್ಟ ಆಗ್ತಿದೆ ತುಂಬಾ ಬೇಸರ ಆಗ್ತಿದೆ ನಾನು ಬಂದ ಮೇಲೂ ಬೇಸರ ಆಗ್ತಿದ್ಯಾ Wow, I just can't believe it. ಯಾವಾಗ ಬಂದೆ? ಕ್ಯಾಲಿಫೋರ್ನಿಯಾ ಇಂದ ಬಂದು ಒಂದು ವಾರ ಆಯ್ತು. ಬಂದು ಒಂದು ವಾರ ಆದ್ಮೇಲೆ ನಾನು ಮೀಟ್ ಮಾಡಕ್ಕೆ ಬರ್ತಿದ್ಯಾ? ಹೋಗು, ನನ್ನ ಹತ್ರ ಮಾತಾಡಬೇಡ. ಗೊಂಬೆ, ಲಿಸನ್. ಬಂದು ಮಾರನೇ ದಿನನೇ ನಾನು ನಿನ್ನ ಕಾಲ್ ಮಾಡಿದೆ. ನಿಮ್ಮ ಮಮ್ಮಿ ಫೋನ್ ಪಿಕ್ ಮಾಡಿ ನಿನ್ನ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆ ಅಂತ ಹೇಳಿದ್ರು. ಸೊ ಎಂಗೇಜ್ಮೆಂಟ್ ದಿನನೇ ಒಂದು ಬಿಗ್ ಸರ್ಪ್ರೈಸ್ ಕೊಡೋಣ ಅಂತ ಬಂದ್ಬಿಟ್ಟೆ. ನಿಜವಾಗ್ಲೂ ನಂಗೆ ಬಿಗ್ ಸರ್ಪ್ರೈಸ್. ಥ್ಯಾಂಕ್ ಯು ಸೋ ಮಚ್. ಯು ವೆಲ್ಕಮ್. ಆದ್ರೆ ಚಿನ್ನು ಇದ್ದಿದ್ರೆ? ನೋ ನೋ ನೋ, ಅಳ್ಬಾರ್ದು. ನಿಮ್ ಪಪ್ಪ ಚಿನ್ನು ಬಗ್ಗೆ ಎಲ್ಲ ಹೇಳಿದ್ದಾರೆ. ನಿನ್ ಮನ್ಸಿನ ನೋವು ಏನು ಅಂತ ನನಗೆ ಅರ್ಥ ಆಗುತ್ತೆ. ಆದ್ರೆ ನೀನ್ ಅರ್ಥ ಮಾಡ್ಕೋಬೇಕಾಗಿರೋದ್ ಏನ್ ಗೊತ್ತಾ? ಇವತ್ತು ನೀನ್ ಸಂತೋಷವಾಗಿದ್ರೆ ಎಲ್ಲರೂ ಸಂತೋಷವಾಗಿರ್ತಾರೆ, ಎಸ್ಪೆಷಲಿ ನಿಮ್ ಅಪ್ಪ ಅಮ್ಮ. ಇಲ್ಲ ಅಂದ್ರೆ ಯಾರು ಸಂತೋಷವಾಗಿರಲ್ಲ. ಒನ್ ಮೋರ್ ಥಿಂಗ್, ನೀನ್ ಈ ತರ ಬೇಜಾರ್ ಮಾಡ್ಕೊಂಡಿರೋದು ನೀನ್ ಚಿನ್ನುಗ್ ಇಷ್ಟ ಆಗತ್ತಾ? ಇಲ್ಲ ತಾನೆ. ಹಾಗಿದ್ರೆ ಈ ಕ್ಷಣದಿಂದಾನೇ ನೀನ್ ಖುಷಿ ಖುಷಿಯಾಗಿರ್ಬೇಕು. ಹಂಗಂತ ಪ್ರಾಮಿಸ್ ಮಾಡು. ಪ್ರಾಮಿಸ್. ಗುಡ್ ಗರ್ಲ್. Welcome, welcome, welcome. ಮದುಮಗ ಬಂದಾಯ್ತು. ಆರ್ತಿ ತಗೊಂಡ್ ಬನ್ನಿ. ಆರ್ತಿ ತಟ್ಟೆ ಯಾರು ತಗೊಂಡ್ ಬರ್ತಾ ಇದಾರೆ?
अरे नीतु नीनु बंदूटिया सो नाइस नानु निन एंगेजमेंट कंतु बंदे लापा नीन एन कर दिया नन्ना नीन करी लिलांद्र बिडू कत्ते बाला श्रुति करदलु अधिके बंदे येनादरु इरले सद्य बंदियाला थैंक्स अ लॉट कॉलेज अल्लि इद्दाग इवरिब्रु बेक्कुगळ तर कित्ताड्ता इद्रु ईग नोडिद्रे प्रीति मद्वे आगो तनक बंद बिटिद्दारे इवरिब्रु मध्य यावाग प्रीति आयतो देवरिगे गोत्तु नीतु नीन ननगे श्रुतिन परिचय माड्कोळ्ळिल्ल अंदिद्रे प्रीतिक हेगे साध्य आग्तित्तु नीतु इदु नीन माडिद दोड्ड उपकार ई कारणक्के नम्म वंशदवरेल्ल निन्न सदा ज्ञापिसिकोळ्ळुत्तारे अम्म तुंबा दोड्ड मात इदु ನೀವೇನೋ ಹೀಗಂತಿರಾ ಆದ್ರೆ ಇವನು ನೋಡಿ ನನ್ನ ಎಂಗೇಜ್ಮೆಂಟ್ ಗೆ ಕರೀಲಿಲ್ಲ ಆಗ್ಲದ ಮರ್ತ್ ಬಿಟ್ಟಿದಾನೆ ಅಯ್ಯೋ ಆಯ್ತಮ್ಮ ಐ ಆಮ್ ವೆರಿ ಸಾರಿ ತಪ್ಪಾಯ್ತು ಆಯ್ತಾ ಈ ತಪ್ಪಿಗೆ ಪ್ರಾಯಶ್ಚಿತ ಅಂತ ನನ್ನ ಮದುವೆಯ ಮೊದಲನೇ ಇನ್ವಿಟೇಷನ್ ನಿಮ್ಮನೆಗೇನೆ ವೆರಿ ಗುಡ್ ನೀತು ಒಂದು ಕೆಲಸ ಮಾಡೋಣ ಚಂದು ನಿನ್ನನ್ನ ನಿಶ್ಚಿತಾರ್ಥಕ್ಕೆ ಕರೀದೇ ಇರೋ ಕಾರಣಕ್ಕೆ ಅವನಿಗೆ ನೀನೇ ಮಂಗಳಾರತಿ ಮಾಡು ನಾನು ಬಂದಿರೋದೇ ಅದಕ್ಕಲ್ವಾ ಎಲ್ಲರಿಗೂ ವೆಲ್ಕಮ್ ಯಾಕೆ ಒಂತರ ಇದ್ಯಾ ಹಾಗೇನ ಇಲ್ವಲ್ಲ ಅಕ್ಕ ಆರಾಮಾಗೇ ಇದೀನಿ ಅಮ್ಮ ಇಲ್ಲಿ ಚಂದನ್ ಕಕ್ಕ ಇಲ್ಲ ಎಲ್ಲ ಇರಬೇಕು ಅರೆ ನಮ್ಮ ಜೊತೆನೇ ಬಂದ್ರಲ್ಲ बने बने वरन ताई नीवो नीवे वत मुख्य संबंध दली एल्लारू मुख्य ने हाउ दो अल्लाह कल्पना हाउ दो कैलाश अमा ये वत तो नीनो नन कंडे द्रगड़े नेर बेको नन सेवे के सदा सिद्धला कर बेको अपने मगने चंदू रेडी आग बड़ो मगने इश्क बेगा ना माँ ಎಲ್ಲಾ ಬರಕ ಶುರುವಾಗಿ ಬಿಡ್ತಾರೆ ಮದುವೆ ಗಂಡು ನೀನೇ ರೆಡಿ ಆಗಿಲ್ಲದಿದ್ರೆ ರೆಡಿ ಆಗಿ ಬಿಡುಕಲ್ಲ ಓಕೆ ಮಾ ಸರ್ ಅರ್ಜೆಂಟ್ ಒಂದು ವಿಷಯ ಹೇಳ್ಬೇಕು ಅವಳಿಗೆ ಈಗಲೇ
ಏನಪ್ಪ ಅಂತ ಸೀರಿಯಸ್ ಆದ ವಿಷಯ ಲಕ್ಷ್ಮಿ ಬಗ್ಗೆ ಏ ನಿನಗೇನಾದರೂ ತಲೆಗಿಲೆ ಕೆಟ್ಟಿದ್ಯಾ ಏನು ಮಾತಾಡ್ತಾ ಇದೀಯ ಅಂತ ಗೊತ್ತಾ ನಿನಗೆ ಇಷ್ಟು ದಿನ ಸುಮ್ಮನೆ ಇದ್ದವನು ಯಾಕೆ ಹಿಂಗ ಆಡ್ತಾ ಇದೀಯ ಯಾಕಿಂತ ಕೆಟ್ಟ ನಿರ್ಧಾರಕ್ಕೆ ಬಂದಿದ್ಯಾ ರಾಮು ಶ್ರುತಿ ನನ್ನ ಜೀವನದಲ್ಲಿ ನನ್ನ ಜೀವನ ಪೂರ್ತಿ ಇರೋಳು ಅವಳ ಹತ್ರ ನಾನು ಯಾವತ್ತೂ ಸುಳ್ಳಾಗ್ಲಿ ಮೋಸ ಆಗ್ಲಿ ಹೇಳೂ ಇಲ್ಲ ಮಾಡೂ ಇಲ್ಲ ಅನಿವಾರ್ಯ ಕಾರಣದಿಂದ ಒಂದೇ ಒಂದು ಸುಳ್ಳು ಹೇಳಬೇಕಾಗಿ ಬಂತಷ್ಟೇ ಅದರಿಂದ ಏನೇನ್ ಅನಾಹುತಗಳಾಯ್ತು ಏನೇನ್ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಯ್ತು ಅಂತ ನಿನಗೆ ಗೊತ್ತು ತಾನೆ ಶ್ರುತಿ ಜೀವನದಲ್ಲಿ ನಾನು ಹೇಳಿರೋ ಸುಳ್ಳು ಮುಳ್ಳಾಗಬಾರದು ತಾನೆ ಅದಕ್ಕೆ ಈ ನಿರ್ಧಾರಕ್ಕೆ ಬಂದೆ ಚಂದನ್ ನೀನು ಏನು ಹೇಳು ನಿನ್ನ ನಿರ್ಧಾರ ಸರಿ ಇಲ್ಲ ಅನ್ನಿಸ್ತಿದೆ ನನಗೆ ದೇವಸ್ಥಾನದಲ್ಲಿ ಅಮ್ಮ ಹೇಳಿರೋ ಮಾತನ್ನ ನೀ ಏನಾದ್ರು ಕೇಳಿದ್ರೆ ನಾನು ತಗೊಂಡಿರೋ ನಿರ್ಧಾರ ಕರೆಕ್ಟ್ ಅಂತ ಹೇಳ್ತಿದ್ದೆ ನೀನು ಅಮ್ಮ ಏನು ಹೇಳಿದ್ರು ಅವತ್ತು ತಾಯಿ ಹತ್ರ ನಿಜ ಹೇಳದೇ ಇದ್ದರೂ ಪರವಾಗಿಲ್ಲ ಆದ್ರೆ ನಿನ್ನ ನಂಬಿ ಪ್ರೀತಿಸಿ ಮದುವೆ ಆದ ಹುಡುಗಿ ಹತ್ರ ಯಾವತ್ತೂ ಸುಳ್ಳು ಹೇಳಬೇಡ ಚಂದು ನಂಬಿಕೆ ಇಲ್ಲದ ಸಂಬಂಧ ವಿಶ್ವಾಸ ಇಲ್ಲದ ಬಾಂಧವ್ಯ ಸೂತ್ರ ಹರದ ಗಾಳಿ ಪಟ್ಟದ ಹಾಗೆ ದಿಕ್ಕಾಪಾಲಾಗುತ್ತೆ ಅಮ್ಮ ಹೇಳಿರೋ ಮಾತಲ್ಲಿ ಸತ್ಯ ಇದೆ ರಾಮ್ ಯಾವತ್ತೂ ನಾವು ಪ್ರೀತಿಸಿರೋ ಹುಡುಗಿಗೆ ನನ್ನ ನಂಬು ಬರೋ ಹುಡುಗಿಗೆ ಸುಳ್ಳು ಹೇಳಬಾರದು ಮೋಸ ಮಾಡಬಾರದು ನಿಜ ಹೇಳದ್ರಲ್ಲಿ ಒಂದು ಅರ್ಥ ಇದೆ ಅಮ್ಮನ ಮಾತು ಕೇಳಿ ನೀನು ಭಾವುಕ ಆಗಿದೀಯ ಚಂದನ್ ಅಕಸ್ಮಾತ್ ನೀನೇನಾದರೂ ಸತ್ಯ ಹೇಳಿದ್ರೆ ಅದರಿಂದ ಆಗೋ ಪರಿಣಾಮಗಳು ಏನೇನು ಅಂತ ಯೋಚನೆ ಮಾಡಿದೀಯಾ ನೀನು ನೀನು ಹೇಳೋ ಸತ್ಯನ ಕೇಳಿ ಶ್ರುತಿಗೆ ಅದನ್ನ ತಡೆಕೊಳ್ಳೋ ಶಕ್ತಿ ಇದೆಯಾ ಚಂದನ್ ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ತಿರುವು ಮುರುಗಳು ದ್ವೇಷ ಆಗಿ ಬದಲಾಗ್ತವೆ ಸರಿಯಾಗಿ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಾ ಚಂದನ್ ಹಾಗಾಗಲ್ಲ ರಾಮ್ ಹೆದರ್ಕೋಬೇಡ ಶ್ರುತಿ ಬಗ್ಗೆ ನನಗೆ ತುಂಬಾನೇ ನಂಬಿಕೆ ಇದೆ ತುಂಬಾ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ದೀನಿ ನೀ ತಲೆ ಕೆಡಿಸ್ಕೋಬೇಡ ಓಕೆ ಡೋಂಟ್ ವರಿ ಚಂದನ್ ಚಂದು ಯಾಕೆ ಬರ್ಬಾರ್ದಾಯ್ತಾ ನನ್ಗೇನೋ ಇಷ್ಟ ಆದ್ರೆ ಬೇರೆಯವ್ರಿಗೆ ಕಷ್ಟ ನೀನ್ ಮೊದ್ಲು ಹೋಗಪ್ಪ ಏನಿದು ಇನ್ನು ರೆಡಿನೇ ಆಗಿಲ್ವಾ ನನ್ನ ಫ್ರೆಂಡ್ ಅಶ್ವಿನಿ ಬರ್ತೀನಿ ಅಂತ ಹೇಳಿದ್ಲು ನಾನೇ ಮೇಕಪ್ ಮಾಡ್ತೀನಿ ನಾನೇ ಹೇರ್ ಸ್ಟೈಲ್ ಮಾಡ್ತೀನಿ ಬೇರೆಯವ್ರ ಕಣ್ಣನ್ ಮಾಡಿಸ್ಕೊಂಡ್ರೆ ಕತ್ತರಿಸ್ಬಿಡ್ತೀನಿ ಅಂತ ಹೇಳ್ದೋಳು ಇನ್ನೂ ಬಂದಿಲ್ಲ ಕಣು ನೀನು ನಿನ್ ಫ್ರೆಂಡ್ಸ್ ದೊಡ್ಡ ಮರ್ಡರ್ ಗ್ಯಾಂಗ್ ಚಂದು ಇವಾಗ ನನ್ನನ್ನ ನಿನ್ನ ಇಲ್ಲಿ ನೋಡಿದ್ರೆ ಮರ್ಡರ್ ಮಾಡ್ತಾರೆ ಬೇರೆಯವರು ನೀನ್ ಫಸ್ಟ್ ಹೊರಡಪ್ಪ ಬೇರೆ ಋಷಿ ಬಿಡು ನಾನು ನಿನಗೊಂದು ವಿಷಯ ಹೇಳ್ಬೇಕು ಯಾವತ್ತೂ ಹೇಳಿದ್ರು ಇವತ್ತೇ ಒಂದ್ ವಿಷಯ ಹೇಳ್ಬೇಕಾ ತಮಾಷೆ ಎಲ್ಲ ಶ್ರುತಿ ಗಂಭೀರವಾದ್ದು ಹೌದಾ ಪಾಪಚ್ಚಿ ಮೂರು ವರ್ಷದಿಂದ ಹೇಳ್ದಿರ ಮಾತು ಮೂರ್ ನಿಮಿಷ ನಿಶ್ಚಿತ ತಗ್ಗಿದೆ ಅಂದಾಗ ಹೇಳ್ಬೇಕಾ ಏನಾದ್ರೂ ಹೇಳು ನಾನು ಈ ವಿಷಯನ ನಿಂಗೆ ಹೇಳಲೇಬೇಕು ಅದು ಏನ್ ಹೇಳ್ಬೇಕು ಅದನ್ನ ನನಗೆ ಹೇಳು ಯಾರು ನೀನು ಅಜ್ಜಿ ಅಜ್ಜಿ ನೀನಲ್ಲ ನಾನು ಅಜ್ಜಮ್ಮ ನಾನು ಚಂದನ್ ಅಂತ ಇವಳನ್ನ ಮದುವೆ ಆಗ್ತೀರ ನಾನೇ ನಿನ್ನ ಮುಖ ನೋಡಿದ್ರೆ ಗೊತ್ತಾಗತ್ತೆ ನೀನು ಹನುಮಂತರಾಯ ಅಂತ ಹಾಕೊಂಡಿರೋ ಬಟ್ಟೆ ನೋಡಿದ್ರೆ ಗೊತ್ತಾಗಲ್ವೇನಪ್ಪ ಮದುವೆ ಗಂಡು ನೀನೇ ಅಂತ ಅಲ್ಲಯ್ಯ ಗಂಡ್ಸೆ ವಿಳ್ಳೆದೆಲೆ ಶಾಸ್ತ್ರ ಮುಗಿಯೋಕ್ ಮುಂಚೆ ಮದುವೆ ಆಗ್ತಿರೋ ಹುಡುಗಿ ಕೋಣೆ ಒಳಗೆ ನಿನಗೇನ್ ಕೆಲ್ಸ ಅಲ್ಲ ಅಜ್ಜಿ ಅಲ್ಲ ಮಸೀದಿಲಿದೆ ಬೆಲ್ಲ ಆಲೆ ಮನೆಯಲ್ಲಿದೆ ಅಲ್ಲಯ್ಯ ಹುಡುಗಿ ಕೋಣೆ ಒಳಗೆ ನೀನ್ ಯಾಕೆ ಕಾಲಿಟ್ಟಿದ್ಯಾ ಕತ್ತೆ ಬಡವಂತಂದು ನಿನಗೆ ಯಾರು ಬುದ್ಧಿ ಕಲ್ಸಿದ್ದು ಆ ಗೊತ್ತಿಲ್ಲ ಮುಚ್ಚು ಬಾಯಿ ಏ ನೀನೇನ ನಮ್ ಕೈಲಾಸ ಮಗಳು ಗೊಂಬೆ
ಆಮೇಲೆ ನೀನ್ ಒಬ್ಳೆ ಮಗಳು ಚೆನ್ನ ತಿನ್ಸಿ ತಿನ್ಸಿ ತೊಂಬೆ ಆದಂಗ ಆಗ್ಬಿಟ್ಟಿರ್ತಿ ಅನ್ಕೊಂಡ್ಬಿಟ್ಟಿದ್ದೆ. ನಮ್ಮ ಚನ್ನಪಟ್ಟಣದ ಗೊಂಬೆಗಿಂತ ಸುಂದರವಾಗಿದ್ಯಾ ಕಣೆ. ಏ ಗೊಂಬೆ, ನೀನ್ ಅಂದ ಚಂದ ನೋಡೆ ಕಣ್ತಾಯಿ, ಈ ಮನುಷ್ಯ ಮಂಗ ಆಗಿರೋದು. ಏ ಮಂಗ, ಯಾವಾಗ ಎಲ್ಲಿಗೆ ಹೋಗ್ಬೇಕು ಎಲ್ಲಿಗೆ ಹೋಗ್ಬಾರ್ದು ಅಂತ ಗೊತ್ತಿಲ್ವಾ ನಿನ್ಗೆ? ನನಗಿದೆಲ್ಲ ಇಷ್ಟ ಆಗೋದಿಲ್ಲ, ನನಗಷ್ಟೇ ಅಲ್ಲ ತಾಯಿ ಚಾಮುಂಡೇಶ್ವರಿಗೂ ಇಷ್ಟ ಆಗೋದಿಲ್ಲ. ಅರ್ಥ ಮಾಡ್ಕೋ. ನೋಡು ಹುಡುಗ, ಮದುವೆ ಮಾಡಿ ಹುಡುಗಿನ ಮೊದಲನೇ ರಾತ್ರಿ ಕೋಣೆ ಒಳಗೆ ತಳ್ಳೋ ತನಕ ಹುಡುಗ ಕತ್ತೆತ್ತಿ ಸಹಿತ ನೋಡ್ಬಾರ್ದು. ಇದು ನಮ್ಮ ಸಂಪ್ರದಾಯ. ನೋಡಪ್ಪ, ಯಾವಾಗ ಏನಾಗಬೇಕು ಏನ್ ನಡಿಬೇಕು ಅನ್ನೋದನ್ನ 60,000 ವರ್ಷ ಬಾಳಿ ಬದುಕದ ಹಿರಿಯರು ನಮಗೆ ಹೇಳ್ಕೊಟ್ಟಿದ್ದಾರೆ. ಅದೇ ಕಣಯ್ಯ ಧರ್ಮ. ನೋಡು, ನನ್ನ ಕಣ್ಣೆದುರಿಗೆ ಯಾವ ಅಧರ್ಮನೂ ಆಗೋದಕ್ಕೆ ನಾನು ಬಿಡೋದಿಲ್ಲ. ಇದು ನನ್ನ ಮನೆ ಎಲ್ಲ ನನಗ್ ಚೆನ್ನಾಗ್ ಗೊತ್ತು. ಆದ್ರೆ ಈ ರಾಜೇಶ್ವರಿ ಎಲ್ಲಿ ಕಾಲಿಡ್ತಾಳೋ ಅದು ನನ್ನ ಮನೆ. ಈ ರಾಜೇಶ್ವರಿ ಹೇಳ್ದಾಗೆ ನಡಿಬೇಕು ಅಷ್ಟೇ. ಏ ಮುಚ್ಚ ಬಾಯಿ ಮಂಗ. 10 ರಾಳೋ ನನ್ನ ಹಿರಿಯ ಮಗನೇ ನನ್ನ ಮುಂದೆ ತುಟ್ಟಿ ಎರಡು ಮಾಡಲ್ಲ. ಎಷ್ಟ್ ಮಾತಾಡ್ತೀಯ ನೀನು? ಬಾಯಿ ಬಿಡಬಾರ್ದು, ಸುಮ್ನೆ ನಿಂತ್ಕೋ. ಓಹೋ, ದೊಡ್ಡವರು ಚಿಕ್ಕವರು ಅನ್ನೋ ಗೌರವ ಇಲ್ಲ ನಿನಗೆ? ಅಯ್ಯೋ ಗೊಂಬೆ, ಏನಮ್ಮ ಇದು? ನೀನಿನ್ನು ಮುಖನೇ ತೊಳೆದಿಲ್ಲ ಅನ್ಸುತ್ತೆ. ಏನಮ್ಮ, ಹಣೆ ಕುಂಕುಮ ಇಟ್ಟಿಲ್ಲ, ಕಾಸಿನ ಸರ ಹಾಕಿಲ್ಲ, ಕೈ ತುಂಬ ಬಳೆ ತೊಟ್ಟಿಲ್ಲ, ಡಾಬ್ ಹಾಕಿಲ್ಲ, ಒಳ್ಳೆ ಒಂದ್ ರೇಷ್ಮೆ ಸೀರೆ ಉಟ್ಟಿಲ್ಲ. ಚೇಚಿ ಚೇಚಿ ಚೇ, ಇದೆಲ್ಲ ಹಾಕೊಂಡು ಯಾವಾಗ್ಲೇ ತಯಾರಿ ಆಗ್ತೀಯ ನೀನು ಗೊಂಬೆ? ಅಯ್ಯೋ ತಾಯಿ ಚಾಮುಂಡೇಶ್ವರಿ, ಈಗಿನ ಮಕ್ಳಿಗೆ ನೀನ್ ಯಾವಾಗಮ್ಮ ಬುದ್ಧಿ ಕೊಡ್ತೀಯ? ಅಯ್ಯೋ ನಮ್ಮಮ್ಮ. ಏಯ್ ಬರೋ, ಬಾಯ್ಲೇಚೆ ಬಾ. ಏನೆ ಏನಕ್ಕ, ನಾನ್ ನಿನಗೇನ್ ಹೇಳಿದ್ದೆ, ನೀನೇನ್ ಮಾಡಿದ್ಯಾ? ಅದು ಅದ್ ಹೇಗಾಯ್ತು ನನಗ್ ಗೊತ್ತಿಲ್ಲ ಅಕ್ಕ. ಎಂತ ಅವಿವೇಕಿನೇ ನೀನು, ಫೋನಲ್ಲಿ ಹೇಳ್ದೆ ಮಿಷನ್ ಸಕ್ಸಸ್ ಅಕ್ಕ ಅಂತ. ಯಾರ ಮುಖ ನೋಡ್ಬಾರ್ದು ಅನ್ಕೊಂಡು ಅವಳ ಮುಖ ನೋಡ್ಕೊಂಡು ನಗ್ನಗ್ತಾ ಅವಳನ್ನ ವೆಲ್ಕಮ್ ಮಾಡ್ಬೇಕಾ? ನನ್ ಸಂಕಟ ನಿನಗೆ ಹೇಗ್ ಅರ್ಥ ಆಗ್ಬೇಕು ಅಕ್ಕ? ನಿನ್ ಸಂಕಟ ನನ್ಗೆ ಅರ್ಥ ಆಗುತ್ತೆ. ಆ ಡಾಕ್ಟರ್ ಹೇಳ್ದ ಹಾಗೆ ನಾನು ಮಾಡ್ದೆ ಅಕ್ಕ. ಆ ಪೌಡರ್ನ ಟೀಯಲ್ಲಿ ಮಿಕ್ಸ್ ಮಾಡಿದೆ, ಅದನ್ನ ಅದಕ್ಕೆ ಕುಡ್ದಿದ್ದು ನನ್ನ ಕಣ್ಣಾರೆ ನೋಡಿದ್ದೀನಿ. ಆಮೇಲೆ ಏನಾಯ್ತು ಅಂತ ನಂಗೆ ಗೊತ್ತಿಲ್ಲ ಅಕ್ಕ. ನಿನ್ನ ನಂಬಿ ನಾನ್ ಕೆಟ್ಟೆ ಅಷ್ಟೇ. ಇಡೀ ದಿನ ಅವಳ ಮುಖ ನೋಡ್ಕೊಂಡು ನಾನು ಹೇಗಿರ್ಲಿ? ನಾಚಿಕೆ ಆಗ್ಬೇಕು ನಿನಗೆ. ಯು ಡೋಂಟ್ ಬರಿ ಅಕ್ಕ, ಈ ಕುಮದ ಅಷ್ಟು ಈಸಿ ಆಗಿ ಸೋಲನ್ನ ಒಪ್ಕೊಳ್ಳೋಳಲ್ಲ. ಇನ್ನೂ ಕಾಲ ಮಿಂಚಿಲ್ಲ. ಒಂದು ನಿಮಿಷ ಇತ್ತು. ಇಲ್ಲಿ ನೋಡು, ಇನ್ನೂ ಆ ಪೌಡರು ಅರ್ಧ ಮಿಕ್ಕಿದೆ. ಇನ್ನು 1 ಅವರಲ್ಲಿ ನೋಡು ಏನಾಗುತ್ತೆ ಅಂತ. ಅವಳು ಈ ಮದುವೆ ಮನೆಯಲ್ಲಿ ಎಲ್ಲೂ ಸುಳಿಯೋದಿಲ್ಲ, ಯಾವುದೋ ರೂಮಲ್ಲಿ ಬಿದ್ದಿರ್ತಾಳೆ. ಹಾಗ ಮಾಡ್ತೀನಿ. ನೀನ್ ಏನ್ ಮಾಡ್ತೀಯೋ ಹೇಗ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ. ಅವಳು ನನ್ನ ಕಣ್ ಮುಂದೆ ಬರಬಾರ್ದು ಅಷ್ಟೇ. ಓಕೆ ಅಕ್ಕ, ನಾನು ನೋಡ್ಕೊಳ್ತೀನಿ ಅಂತ ಹೇಳಿದ್ನಲ್ಲ, ನೀನು ಆರಾಮಾಗಿ ಹೋಗು.